हाय फ्रेंड्स, वेलकम बैक टू माय चैनल। फ्रेंड्स, इवत नानु होटल शैलियल्ली केसरी बात माड्ता इदीनी। तुम्बा मृदुवागी तुम्बा ईजियागी माड्कोळ्ळोंत ओंदु केसरी बात बन्नि माडो विधान नोडोण। मोदलिगे ओंदु प्यान इट्कोंडिदीनि, अदक्के ओंदु टेबल स्पून अष्टु तुप्प हाकोळ्ळोण। तुप्प काद नंतर द्राक्षिन हाकोळ्ता इदीनि। द्राक्षि हाकोंडु फ्रई माड्कोळ्ळि। नोडि ई रीति फ्रई आद्रे साकु। इवाग ओंदु प्लेट गे हाकोळ्ता इदीनि। ಇವಾಗ ಇದೇ ಪ್ಯಾನ್ಗೆನೆ ಒಂದು 10 ಪೀಸಷ್ಟು ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ನೀವು ಫಸ್ಟೇನೆ ನೀವು ಗೋಡಂಬಿ ಹಾಕೊಂಡ್ರೆ ಸ್ವಲ್ಪ ತುಪ್ಪ ಬೇಗ ಕಾದ್ ಬಿಡುತ್ತೆ, ಮತ್ತೆ ದ್ರಾಕ್ಷಿನೂ ಅಷ್ಟೇ ಸುಟ್ಟು ಹೋಗ್ಬಿಡುತ್ತೆ। ಅದಕ್ಕೋಸ್ಕರ ಫಸ್ಟ್ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ನಂತರ ನಾನು ಗೋಡಂಬಿನ ಹಾಕೊಂಡಿದ್ದೀನಿ। ಗೋಡಂಬಿ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಫ್ರೈ ಆಗೋದು, ಅದಕ್ಕೋಸ್ಕರ ನೋಡಿ ಇವಾಗ ಗೋಡಂಬಿನೂ ಆಗಿದೆ। ಇದನ್ನು ಅದೇ ಪ್ಲೇಟ್ಗೆನೆ ಹಾಕೊಳ್ತಾ ಇದ್ದೀನಿ। ಇವಾಗ ಇದೇ ಪ್ಯಾನ್ಗೆನೆ ಒಂದು ಕಪ್ಪಷ್ಟು ಚಿರೋಟಿ ರವೆ, ಅಂದರೆ ಸಣ್ಣ ರವೆ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ। ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ। ತುಪ್ಪದಲ್ಲಿ ಚೆನ್ನಾಗಿ ಉರ್ಕೋಬೇಕು। ನಿಮಗೆ ತುಪ್ಪ ಸಾಲಿಲ್ಲ ಅಂತಂದರೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ತುಪ್ಪದಲ್ಲೇ ಚೆನ್ನಾಗಿ ಉರ್ಕೋಬೇಕು ನೋಡಿ। ಈ ರೀತಿ ಚೆನ್ನಾಗಿ ಉರ್ಕೊಂಡಾದಮೇಲೆ ಇವಾಗ ಒಂದು ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ। ನಂತರ ಇದೇ ಪ್ಯಾನ್ಗೆನೆ 2 ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ, ಅಂದರೆ 1 ಕಪ್ ರವೆ ತೊಗೊಂಡಿದ್ದಲ್ಲ ಅದೇ ಕಪ್ ಮೆಜರ್ಮೆಂಟಲ್ಲೇ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನಂತರ ಇದಕ್ಕೆ ಒಂದು 5 ಎಳೆಯಷ್ಟು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ। ಹಾಗೆ ನಾನು ಲೆಮನ್ ಎಲ್ಲೋ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ। ಹೋಟೆಲ್ಗಳಲ್ಲಿ ನಿಮಗೆ ಕಲರ್ ಫುಡ್ ಕಲರ್ ಹಾಕದೆ ಯಾವ ಈ ಥರ ರೆಸಿಪಿನೂ ಮಾಡೋದಿಲ್ಲ ನೋಡಿ। ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಒಂದೇ ಒಂದು ಪಿಂಚಷ್ಟು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ। ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ। ಈ ರೀತಿ ಕುದಿಸ್ಕೊಳ್ಳೋಣ, ಚೆನ್ನಾಗಿ ಕುದಿಬೇಕಿದು ನೋಡಿ। ಇವಾಗ ಚೆನ್ನಾಗಿ ಕುದಿತಾ ಇದೆ। ಈ ಟೈಮಲ್ಲಿ ಏನು ಮಾಡ್ತೀನಿ, ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ, ರವೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ। ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನಿಮಗೆ ಗಂಟಾಗ್ಬಿಡುತ್ತೆ ನೋಡಿಕೊಂಡು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ ನೋಡಿ। ಈ ರೀತಿ ಗಂಟನ್ನೆಲ್ಲ ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ನೀರೆಲ್ಲ ಹೀರ್ಕೊಂಡಿದೆ। ಇವಾಗ ನಾನು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಕಪ್ ರವೆ ತೊಗೊಂಡಿದ್ನಲ್ಲ ಅದೇ ಕಪ್ ಮೆಜರ್ಮೆಂಟಲ್ಲೇ 1/4 ಕಪ್ನ ಹಾಕ್ಕೊಂಡಿದ್ದೀನಿ। ಇದನ್ನು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ, ಮತ್ತು ಎಷ್ಟೊತ್ತಾದ್ರೂ ಗಟ್ಟಿ ಆಗೋದೇ ಇಲ್ಲ। ಇವಾಗ ನೀವು ಹೋಟೆಲಲ್ಲಿ ಯಾವುದೇ ಟೈಮಲ್ಲಿ ಹೋಗಿ ಆವಾಗ ಅವ್ರದ್ದು ಸಾಫ್ಟಾಗಿ ಎಷ್ಟು ಸ್ಮೂತಾಗಿರುತ್ತೆ ತಿನ್ನೋದಕ್ಕೆ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂತೀನಿ। ಟೆಕ್ಸ್ಚರು ತುಂಬಾ ಮೃದುವಾಗಿ ತುಂಬ ಮೆತ್ತಗೆ, ಅಂದರೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಹೇಳಲಿಕ್ಕಾಗಲ್ಲ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊತೀನಿ, ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಒಂದು ಕೇಸರಿ ಬಾತು ನೋಡಿ। ಇವಾಗ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ। ತುಪ್ಪ ಧಾರಾಳವಾಗಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ। ನಾನು ಮೊದಲನೇ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೆ, ಇವಾಗ ಮತ್ತೊಮ್ಮೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಬಾತು ರೆಡಿಯಾಗುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಒಂದು ಬೌಲ್ಗೆ ನಾವು ಹೋಟೆಲಲ್ಲಿ ಹೇಗೆ ಸರ್ವ್ ಮಾಡ್ತಾರೆ ಅದೇ ರೀತಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಫ್ರೆಂಡ್ಸ್, ಹೋಟೆಲ್ ಶೈಲಿಯಲ್ಲಿ ಕೇಸರಿ ಬಾತ್ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.